ಎಸ್, ಮೈಸೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ತವರಿನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಘೇರಾವ್ ಹಾಕಲಾಗಿದೆ. ಹೆಚ್ಡಿಕೋಟೆಯ ಶಾಸಕ ಅನಿಲ್ ಚಿಕ್ಕಮಾಧುಗೆ ಘೇರಾವ್ ಹಾಕಲಾಗಿದೆ. ಚಾಮರಾಜನಗರದ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೆಚ್ಡಿಕೋಟೆಯ ಜನತೆ ತಮ್ಮ ಶಾಸಕರಿಗೆ ಘೇರಾವ್ ಹಾಕಿದ್ದಾರೆ. ಧ್ರುವನಾರಾಯಣ್, ಹಾಲಿ ಸಂಸದ ಕೂಡ, ಪ್ರಚಾರಕ್ಕೆ ಹಿರೇಹಳ್ಳಿಗೆ ತೆರಳಿದಂಥ ಸಂದರ್ಭದಲ್ಲಿ ಚಾಮರಾಜನಗರದ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹದಗೆಟ್ಟಿರುವಂತಹ ಹೆಚ್ಡಿಕೋಟೆ ಹಿರೇಹಳ್ಳಿ ತಾರಕ ಡ್ಯಾಂ ಮಾರ್ಗದ ರಸ್ತೆ ಅದು. ಬಸ್ ಸಂಚಾರ ಇಲ್ಲ, ವಿದ್ಯಾರ್ಥಿಗಳು ಸ್ಕೂಲ್ ಹೋಗೋದಕ್ಕಾಗ್ತಾ ಇಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ, ಚರಂಡಿ ಸರಿಪಡಿಸಬೇಕು ಅಂತ ಎಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಶಾಸಕರು ಈಗ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಓಟ್ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಈ ಸಮಯನ ಅಲ್ಲಿನ ಮತದಾರರು ಚೆನ್ನಾಗಿನೇ ಬಳಸ್ಕೊಂಡಿದ್ದಾರೆ. ಮೋದಿಗೆ ಜೈ, ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನನ್ನು ಮಾತನಾಡದೆ ಪಾಪ ಅಲ್ಲಿನ ಶಾಸಕರು ಪೆಚ್ಚುಮೊರೆ ಹಾಕ್ಕೊಂಡು ವಾಪಸ್ ಹೋಗಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಕೊಡ್ತಾರೆ. ಸುರೇಶ್, ಮತದಾರರಿಗೆ ಸಿಗುವಂತಹ ಒಂದೇ ಒಂದು ಸಂದರ್ಭ ಅದು ಮತ ಕೇಳೋದಕ್ಕೆ ಮನೆಗೆ ಬಂದಂತಹ ಸಂದರ್ಭ ಪ್ರಶ್ನೆ ಮಾಡೋದಕ್ಕೆ. ಈಗ ಪ್ರಜಾಪ್ರಭುತ್ವ ಅವ್ರ ಕೈನಲ್ಲೇ ಇರುತ್ತೆ. ಸೊ ಹಾಗಾಗಿ ತಮ್ಮ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವ ರೀತಿ ಉತ್ತರ ಕೊಡದ ಹಾಗೆ ಜಾರ್ಕೊಂಡ್ರ ಅಲ್ಲಿನ ಶಾಸಕರು, ಹಾಗೆ ಸಂಸದರ ಪರವಾಗಿ ಏನು ಪ್ರಚಾರ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಗುರು ಪ್ರಸಾದ್, ಒಂದು ಆಶ್ವಾಸನೆ, ಒಂದು ಭರವಸೆಯನ್ನ ಕೊಟ್ಟಮೇಲೆ ಅದು ಈಡೇರಿಸಬೇಕಾಗತ್ತೆ. ಕಳೆದ 9-10 ತಿಂಗಳಿಂದಲೂ ಕೂಡ ಸಂಸದರು ಮತ್ತೆ ಶಾಸಕರು, ಏನ್ ಅನಿಲ್ ಚಿಕ್ಕಮಾಧವ್ ಇದಾರೆ, ಅವರಲ್ಲಿ ಜನರಿಗೆ ಬಂದು ರಸ್ತೆ ಡಾಂಬರೀಕರಣ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೇವೆ, ಇದು ಪಕ್ಕಾ ಅನ್ನೋ ಸ್ವತಃ ಸಭೆ ನಡೆಸಿ ಹೋಗಿರ್ತಾರೆ. ಆದ್ರೆ ಈವರೆಗೂ ಕೂಡ ಅವ್ರು ಯಾವುದೇ ಒಂದು ಆಶ್ವಾಸನೆಗಳು ಭರವಸೆಗಳು ಈಡೇರೋದಿಲ್ಲ. ಯಾವಾಗ ಚುನಾವಣೆ ಬರುತ್ತೆ, ಪ್ರಜಾಪ್ರಭುತ್ವದ ಒಂದು ಮತದಾರನ ಒಂದು ಹಕ್ಕಾಗಿರುತ್ತೆ, 5 ವರ್ಷಕ್ಕೊಮ್ಮೆ ಬರಲೇಬೇಕಾಗತ್ತೆ ಇದ್ರು ಕೂಡ. ಇವತ್ತು ಅದೇ ರೀತಿಯಾಗಿ ಸಂಸದರ ಒಂದು ಪರವಾಗಿ ಆ ಒಂದು ಮತವನ್ನ ಕೇಳೋದಕ್ಕೆ ಹಿರೇಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ. ಹಿರೇಹಳ್ಳಿ ಗ್ರಾಮದಲ್ಲಿನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಳ್ತಾರೆ, ನೀವು ಕೊಟ್ಟಂತ ಭರವಸೆಗಳು ಏನ್ ಮಾಡಿದೆ ಅಂತ ಪ್ರಶ್ನೆಯನ್ನ ಹಾಕ್ತಾರೆ. ಆದ್ರೆ ಯಾವುದೇ ಪ್ರಶ್ನೆ ಉತ್ತರ ಕೊಡದೆ ಶಾಸಕರು ಕೈಕಟ್ಟಿ ನಿಲ್ಲುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲಾ ಗ್ರಾಮಸ್ಥರು ಶಿಕ್ಷಕರಾಗಿ ಪಾಠವನ್ನ ಹೇಳ್ತಾ ಇದ್ರೆ, ಶಾಸಕರೊಬ್ಬರೇ ವಿದ್ಯಾರ್ಥಿಯಾಗಿ ಇಲ್ಲಿ ಮಾತುಗಳನ್ನ ಕೇಳ್ತಾ ಇರ್ತಾರೆ. ನಂತರದಲ್ಲಿ ಮಾತಿಗೆ ಮಾತೇನು, ಮಾತಿನ ಚಕಮಕಿ ಯಾವಾಗ ಒಂದು ಹೆಚ್ಚಾಗುತ್ತೆ, ಗಿರಾವ್ ಒಂದು ಪ್ರತಿಭಟನೆ ಸಾವು ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಸ್ಥಳದಿಂದ ಶಾಸಕರು ಅಲ್ಲಿಂದ ಕಾಲ್ಕಿತ್ತುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಕೆಲ ಕಾರ್ಯಕರ್ತರು, ಅಲ್ಲಿನ ಕೆಲ ಕಾರ್ಯಕರ್ತರ ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಏನಿರ್ತಾರೆ, ಅವರು ಕೂಡ ಅಲ್ಲಿನ ಏನು ಅನಿಲ್ ಚಿಕ್ಕಮಾಧವ್ರ ಜೊತೆಗೆ ಬಂದಂತ ಕಾರ್ಯಕರ್ತರಿಗೂ ಕೂಡ ಮಾತಿನ ಚಕಮಕಿ. ನಂತರ ಮೋದಿ ಪರವಾಗಿ ಘೋಷಣೆಯನ್ನ ಕೂಗಿ, ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಹಾಕ್ತಾರೆ. ಈ ಎಲ್ಲ ಒಂದು ಘಟನೆ ನೋಡೋದಾದ್ರೆ ಸುರೇಶ್ ಮಾಹಿತಿಗೆ, ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.